ವೆಲ್ಕಮ್ ಟು ಡೈಲಿ ಮಿರರ್, ನಾನು ನಮ್ರತ. ಕೈಕಮಲ ಆಡಿಯೋ ವಾರ್, ದಳಪತಿಗಳಿಂದ ಪ್ಲಾನ್ ಬಿ. ಸದ್ದಿಲ್ಲದೆ ದೊಡ್ಡ ದಾಳವನ್ನೇ ಉರುಳಿಸಿದ್ರ ದೊಡ್ಡ ಗೌಡ್ರು, ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡಿತಾರ ಅಪ್ಪ ಮಕ್ಕಳು. ಇದುವೇ ಹೊತ್ತಿನ ವಿಶೇಷ ದಳಪತಿ ಕಮಲ ವ್ಯೂಹ. ಹೌದು, ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಬಿಎಸ್ವೈ ಆಡಿಯೋ ಇಟ್ಕೊಂಡು ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಸವಾರಿ ಮಾಡ್ತಾ ಇದ್ರೆ, ಬಿಜೆಪಿಯವರು ಸಿದ್ದರಾಮಯ್ಯರನ್ನ ಹಣಿಯಲು ಎನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಜೆಡಿಎಸ್ನ ದಳಪತಿಗಳು ಕೂಡ ತಮ್ಮದೇ ಆದ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ದೊಡ್ಡಗೌಡರು ಅಖಾಡ ಕಿಳಿದಿದ್ದು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋ ದಾಳ ಉರುಳಿಸಿದ್ದಾರೆ. ಹಾಗಾದ್ರೆ ಏನಿದು ದಳಪತಿಗಳ ಆಟ? ಬನ್ನಿ ಇನ್ಸೈಡ್ ಪಾಲಿಟಿಕ್ಸ್ ನಾವು ಹೇಳ್ತೀವಿ. ಕೈಕಮಲ ಆಡಿಯೋ ವಾರ್, ದಳಪತಿಗಳಿಂದ ಪ್ಲಾನ್ ಬಿ. ಸದ್ದಿಲ್ಲದೆ ದೊಡ್ಡ ದಾಳವನ್ನೇ ಉರುಳಿಸಿದ್ರ ದೊಡ್ಡ ಗೌಡ್ರು. ಡಿಕೆಶಿಗೆ ಜೈ, ಸಿದ್ದುಗೆ ಗುನ್ನಾ, ಬಿಜೆಪಿಗೂ ಸೈ, ರೆಬಲ್ಸ್ಗೆ ಖೆಡ್ಡಾ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡಿತಾರ ಅಪ್ಪ ಮಕ್ಕಳು. ಹೌದು, ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಬಿಎಸ್ವೈ ಆಡಿಯೋ ಇಟ್ಕೊಂಡು ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಸವಾರಿ ಮಾಡ್ತಿದ್ರೆ, ಬಿಜೆಪಿಯವರು ಸಿದ್ದರಾಮಯ್ಯರನ್ನ ಹಣಿಯಲು ಇನ್ನಿಲ್ಲದ ಕಸರತ್ತು ಮಾಡ್ತಿದ್ದಾರೆ. ಇದರ ಮಧ್ಯೆ ಜೆಡಿಎಸ್ನ ದಳಪತಿಗಳು ಕೂಡ ತಮ್ಮದೇ ಆದ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ದೊಡ್ಡಗೌಡರು ಅಖಾಡ ಕಿಳಿದಿದ್ದು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋ ದಾಳ ಉರುಳಿಸಿದ್ದಾರೆ. ಮಗ ಕುಮಾರಸ್ವಾಮಿ ಒಂದು ಬಾಣ ಬಿಟ್ರೆ ಅಪ್ಪ ದೇವೇಗೌಡರು ಎರಡೆರಡು ಬಾಣ ಬಿಡ್ತಿದ್ದಾರೆ. ಇಬ್ಬರದ್ದು ಒಂದೇ ಗುರಿ, ಒಂದೇ ಟಾರ್ಗೆಟ್, ಅದು ಶತ್ರುಗಳನ್ನ ಮುಗಿಸೋದು, ತಮ್ಮ ಪಕ್ಷವನ್ನ ಉಳಿಸ್ಕೊಳ್ಳೋದು. ಈ ಗೇಮ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಖತ್ ಸದ್ದು ಮಾಡ್ತಿರೋದು ಆಡಿಯೋ ವಾರ್. ಅನರ್ಹ ಶಾಸಕರ ಪರ ಸಿಎಂ ಬಿಎಸ್ವೈ ಮಾತನಾಡಿರೋ ರಹಸ್ಯ ಆಡಿಯೋ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಹುಬ್ಳಿಯ ಬಿಜೆಪಿ ರಹಸ್ಯ ಸಭೆಯಲ್ಲಿ ಸಿಎಂ ಯಡಿಯೂರಪ್ಪ ಮಾತನಾಡಿದ್ದನ್ನ ಅಲ್ಲಿದ್ದವರೇ ರೆಕಾರ್ಡ್ ಮಾಡಿ ಬಹಿರಂಗ ಮಾಡಿರೋದು ಬಿಜೆಪಿಯವರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಇತ್ತ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಇದೇ ಆಡಿಯೋವನ್ನೇ ಬ್ರಹ್ಮಾಸ್ತ್ರವಾಗಿಸಿಕೊಂಡಿದ್ದಾರೆ. ಸಿಎಂ ಯಡಿಯೂರಪ್ಪ ಮೇಲೆ ಹೋದಲ್ಲಿ ಬಂದಲ್ಲಿ ಸವಾರಿ ಮಾಡ್ತಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರೇ ಮುಂದೆ ನಿಂತು ಶಾಸಕರನ್ನ ರಾಜೀನಾಮೆ ಕೊಡಿಸಿದ್ದಾರೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಆದ್ದರಿಂದ ಸಂವಿಧಾನ ರಕ್ಷಕರೇ ಸಂವಿಧಾನವನ್ನ ಕೊಲ್ತಿದ್ದಾರೆ ಅಂತ ಸಿದ್ದಣ್ಣ ಗುಡುತ್ತಿದ್ದಾರೆ. ಸಂವಿಧಾನದ ಉದ್ದೇಶಗಳನ್ನೇ ಹಾಳು ಮಾಡಿಕೊಟ್ಟಿದ್ದಾರೆ. 10th ಶೆಡ್ಯೂಲ್ ಆದದ್ದು, ಆಂಟಿ ಡಿಫೆಕ್ಷನ್ ಲಾ ಬಂದದ್ದು, ಪಕ್ಷಾಂತರ ಮಾಡೋದನ್ನ ನಿಲ್ಲಿಸೋಕ್ಕೋಸ್ಕರ ಆ 10th ಶೆಡ್ಯೂಲ್ ಉದ್ದೇಶನೇ ನಾಶ ಮಾಡಿಕೊಟ್ಟಿದ್ದಾರೆ ಇವರು, ಅಮಿತ್ ಶಾ ಮತ್ತು ಯಡಿಯೂರಪ್ಪನವರು. 17 ಜನಕ್ಕೆ ರಾಜೀನಾಮೆ ಕೊಡಿಸಿ ಒಂದು ಚುನಾಯಿತ ಸರ್ಕಾರನ ಬೀಳಿಸಿ 10th ಶೆಡ್ಯೂಲನ್ನ ವಯಲೇಟ್ ಮಾಡಿದ್ದಾರೆ, ಅದು ಕುಮ್ಮಕ್ಕೆ ಕೊಟ್ಟಿದ್ದಾರೆ ಪಕ್ಷಾಂತರಕ್ಕೆ. ಅದರಿಂದ ರಾಜ್ಯಾಂಗ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಇಟ್ ಇಸ್ ಎ ಬ್ರೇಕ್ ಡೌನ್ ಆಫ್ ಕಾನ್ಸ್ಟಿಟ್ಯೂಷನ್. ಇಬ್ಬರ ಜಗಳದಲ್ಲಿ ಜೆಡಿಎಸ್ ಲಾಭದ ಲೆಕ್ಕಾಚಾರ. ಸಾಫ್ಟ್ ರಾಜಕೀಯದ ಅಸ್ತ್ರ ಬಿಟ್ಟರು ದಳಪತಿಗಳು. ಎಸ್, ರಾಜಕಾರಣದಲ್ಲಿ ಏನ್ ಬೇಕಾದರೂ ಆಗ್ಬೋದು. ಶತ್ರುಗಳಾಗಿದ್ದವರು ಮಿತ್ರರೂ ಆಗ್ಬಹುದು. ಇದೀಗ ಅಂಥದ್ದೇ ದಾಳ ಉರುಳಿಸ್ತಿದ್ದಾರೆ ಜೆಡಿಎಸ್ನ ದಳಪತಿ ದೇವೇಗೌಡರು. ಹೌದು, ಕಾಂಗ್ರೆಸ್ನ ಸಿದ್ದರಾಮಯ್ಯ ಆಡಿಯೋ ಅಸ್ತ್ರವನ್ನಿಟ್ಕೊಂಡು ಸಿಎಂ ಯಡಿಯೂರಪ್ಪ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಇದಕ್ಕೆ ಯಡಿಯೂರಪ್ಪ ಕೂಡ ಕೌಂಟರ್ ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಆದ್ದರಿಂದ ಮುಂದಿನ ತಿಂಗಳು ನಡೆಯಲಿರೋ ಉಪಚುನಾವಣೆ ತಯಾರಿ ಬಗ್ಗೆ ಯಡಿಯೂರಪ್ಪ ಹೆಚ್ಚಿಗೆ ಸಕ್ರಿಯವಾಗಲಾಗಿಲ್ಲ. ಇದ್ನ ಅರಿತಿರೋ ದೇವೇಗೌಡರು ಸದ್ದಿಲ್ಲದೆ ಒಂದು ಅಸ್ತ್ರ ಬಿಟ್ಟಿದ್ದಾರೆ. ಅದೇನಪ್ಪ ಅಂದ್ರೆ, ತಮ್ಮ ಶತ್ರು ಸಿದ್ದರಾಮಯ್ಯರನ್ನ ಹಣಿಯೋದು ಮತ್ತು ತಮ್ಮ ಪಕ್ಷವನ್ನ ಉಳಿಸ್ಕೊಳ್ಳೋದು ಈ ಅಸ್ತ್ರದ ಹಿಂದಿರೋ ತಂತ್ರ.
ದೇವೇಗೌಡರು ಚತುರ ರಾಜಕಾರಣಿ. ಇದೇ ಕಾರಣಕ್ಕೆ ಅವರು ಪ್ರಧಾನಮಂತ್ರಿಯೂ ಆಗಿದ್ರು. ಕರ್ನಾಟಕದ ಸಾಮಾನ್ಯ ರೈತನ ಮಗ ದೇಶದ ಚುಕ್ಕಾಣಿ ಹಿಡಿಯೋದಂದ್ರೆ ಸುಮ್ಮನೆ ಮಾತಲ್ಲ. ಅದನ್ನ ಮಾಡ್ತೋರಿಸಿರೋ ಹೆಚ್ ಡಿ ದೇವೇಗೌಡರು ಇಂಥ ಚಾಣಾಕ್ಷ ದಳಪತಿ ಇಳಿ ವಯಸ್ಸಿನಲ್ಲೂ ತಮ್ಮ ಪಕ್ಷ ಜೆಡಿಎಸ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕಷ್ಟ ಕಾಲದಲ್ಲಿ ಪಕ್ಷವನ್ನ ಹೇಗೆ ಮುನ್ನಡೆಸಬೇಕು ಅನ್ನೋ ತಂತ್ರ ಪ್ರತಿತಂತ್ರಗಳನ್ನ ಹೆಣಿತಿದ್ದಾರೆ. ಇದೀಗ ಉಪಚುನಾವಣೆ ಎದುರಿಸಬೇಕಾದ ಸನ್ನಿವೇಶದಲ್ಲಿ ಜೆಡಿಎಸ್ನ 10ಕ್ಕೂ ಹೆಚ್ಚು ಶಾಸಕರು ಬಿಜೆಪಿಯತ್ತ ಮುಖ ಮಾಡಿದ್ದಾರೆ ಅನ್ನೋ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಹೀಗಾಗಿ ಇದನ್ನು ನಿಭಾಯಿಸಲು ದೇವೇಗೌಡರು ಮತ್ತು ಮಗ ಕುಮಾರಸ್ವಾಮಿ ಬಿಜೆಪಿ ಪರ ಸಾಫ್ಟ್ ರಾಜಕಾರಣದ ದಾಳ ಉರುಳಿಸಿದ್ದಾರೆ. ಕುಮಾರಸ್ವಾಮಿ ಅವರಂತೂ ಇತ್ತೀಚೆಗೆ ಬಿಜೆಪಿ ಪರನೇ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಾನು ಸ್ಪಷ್ಟಪಡಿಸಿದ್ರೇನು, ದೇವೇಗೌಡರು ಸ್ಪಷ್ಟಪಡಿಸಿದ್ರೇನು, ಇಬ್ಬರದು ಒಂದೇ ತೀರ್ಮಾನ. ನಾನು ಯಾರಿಗೂ ವೈಯಕ್ತಿಕವಾಗಿ ಫೋನ್ ಮಾಡಿಲ್ಲ. ಯಾರೋ ಅವ್ರಿಗೆ ಬೇಕಾದ್ರೆ ಬಂದು ಇಲ್ಲ ಒಂದು ನಿಮ್ಮೊಂದು ಮಾತು ಹೇಳಿದ್ರೆ ಬರ್ಬೋದು ಅಂತ ಅವ್ರು ಒಪ್ಪಿಸ್ಬೋದು ಅಂತಕ್ಕಂಥ ಮಾತುಗಳು ಹೇಳಿದಾಗ ನನಗೆ ಅವರು ಮೊದಲು ನನ್ನ ಜೊತೆಲೇ ಇದ್ದಾರಲ್ವೇ 2005-06 ಹಳೆ ಸ್ನೇಹಿತರಲ್ವೇ. ದೇವೇಗೌಡರು ಕೂಡ ಬಿಟ್ಟರು ಸಾಫ್ಟ್ ಅಸ್ತ್ರ. ಬಿ ಎಸ್ ವೈ ಮೇಲೆ ದಳಪತಿಗೆ ಬಂತು ಮಮಕಾರ. ಎಸ್, ಮೊದಲೇ ಹೇಳ್ದಂತೆ ದೇವೇಗೌಡರು ಚತುರ ರಾಜಕಾರಣಿ. ಏನೇ ಮಾತನಾಡಿದ್ರು ಅದರ ಹಿಂದೆ 100 ಅರ್ಥ ಇರುತ್ತೆ. ಇದೀಗ ಗೌಡ್ರಿಟ್ಟಿರೋ ಹೆಜ್ಜೆ ಕೂಡ ಅಂಥದ್ದೇ. ಕುಮಾರಸ್ವಾಮಿ ಬಹಿರಂಗವಾಗಿಯೇ ಬಿಜೆಪಿ ಸರ್ಕಾರ ಬೀಳಲು ಬಿಡೋದಿಲ್ಲ ಅಂತಿದ್ದಾರೆ. ದೇವೇಗೌಡರು ಪರೋಕ್ಷವಾಗಿ ಅದನ್ನೇ ಹೇಳ್ತಿದ್ದಾರೆ, ನಮಗೆ ಈಗ ಮಧ್ಯಂತರ ಚುನಾವಣೆ ಬೇಕಿಲ್ಲ, ಯಡಿಯೂರಪ್ಪನವರೇ 3 ವರ್ಷ ಸಿಎಂ ಆಗಿರಲಿ, ಇನ್ನೂ ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ಮಂಗಳವಾರ ಹೇಳಿರೋ ದೇವೇಗೌಡರು ಒಂದು ಸಂದೇಶವನ್ನು ರವಾನಿಸಿದರು. ಕುಮಾರಸ್ವಾಮಿ ಹೇಳೋದನ್ನು ನಾನೇ ಹೇಳಿದ್ದೇನೆ, ಯಡಿಯೂರಪ್ಪ 8 ವರ್ಷ 8 ತಿಂಗಳು ರಾಜ್ಯ ಆಳಲಿ, ನಾನು ಯಡಿಯೂರಪ್ಪ ನಾಳೆ ಬೆಳಿಗ್ಗೆ ತೆಗಿಬೇಕಾಗಿಲ್ಲ, ನನಗೆ ಪಕ್ಷ ಕಟ್ಟಬೇಕು. ನಾಳೆ ಬೆಳಿಗ್ಗೆ ಚುನಾವಣೆ ನಡೆದರೆ ನಾನು 224 ಹೇಳಕ್ಕೂ ಯೋಗ್ಯತೆ ಇದೆಯಾ? ಕೇಳಿದ್ರಲ್ಲ, ಮಂಗಳವಾರ ತಮ್ಮ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿ ಎಸ್ ವೈ ಸರ್ಕಾರದ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ದೇವೇಗೌಡರು ಕೊಟ್ಟ ಉತ್ತರ ಇದು. ನಮಗೆ ಈಗಲೇ ಮಧ್ಯಂತರ ಚುನಾವಣೆ ಬೇಕಿಲ್ಲ, ಯಡಿಯೂರಪ್ಪನವರೇ 3 ವರ್ಷ ಸಿಎಂ ಆಗಿರಲಿ ಅಂದಿದ್ರು, ಆದರೆ ಬಿಜೆಪಿ ಪಕ್ಷದ ಬಗ್ಗೆ ಯಾವುದೇ ಸಾಫ್ಟ್ ಕಾರ್ನರ್ ತೋರಿಸುವುದಿಲ್ಲ, ರಾಜ್ಯದ ಜನರ ವಿಚಾರಕ್ಕೆ ಸರ್ಕಾರದ ವಿರುದ್ಧ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತಾನೂ ದೇವೇಗೌಡರು ಎಚ್ಚರಿಸಿದರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧಿಸುತ್ತೆ, ಬಿಜೆಪಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಇಲ್ಲ ಅಂತಾನೂ ಸ್ಪಷ್ಟಪಡಿಸಿದರು. ಹೊಂದಲೇಬೇಕಾಗಿಲ್ಲ, ಒಂದು ಪ್ರಾದೇಶಿಕ ಪಕ್ಷ ನಮ್ಮಲ್ಲಿ ಈ ಪಕ್ಷನ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಜೊತೆಗೂ ಹಿಂದೆ ಮೈತ್ರಿ ಸರ್ಕಾರ ಮಾಡಿ ಆಗಿದೆ, ಕಾಂಗ್ರೆಸ್ ಜೊತೆಗೂ ಮೈತ್ರಿ ಸರ್ಕಾರ ಮಾಡಿ ಆಗಿದೆ, ಇದು ಎರಡರ ಕಹಿ ಅನುಭವ ಇರೋದ್ರಿಂದ ಇನ್ಮೇಲೆ ವಿರೋಧಿ ಪಕ್ಷಕ್ಕೂ ಕೆಲಸ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಮತ್ತೆ ಬಿ ಎಸ್ ವೈ ಪರ ದೊಡ್ಡಗೌಡರು ಬ್ಯಾಟಿಂಗ್. ಯಡಿಯೂರಪ್ಪ ನನ್ನ ಶತ್ರುವೇನೂ ಅಲ್ಲ ಅಂದ್ರು. ಯಡಿಯೂರಪ್ಪನವರೇ 3 ವರ್ಷ ಸಿಎಂ ಆಗಿರಲಿ ಅಂತ ಮಂಗಳವಾರ ಹೇಳಿದ್ದ ದೇವೇಗೌಡರು ಬುಧವಾರ ಕೂಡ ಬಿ ಎಸ್ ವೈ ಪರನೇ ಬ್ಯಾಟಿಂಗ್ ಮಾಡಿದ್ರು. ನಾನು ಸಿಎಂ ಯಡಿಯೂರಪ್ಪ ಫೋನ್ನಲ್ಲಿ ಮಾತನಾಡಿದ್ದು ನಿಜ, ಆದರೆ ಯಾವುದೋ ದಾಖಲೆ ವಿಚಾರಕ್ಕೆ ಮಾತಾಡಿದ್ದು, ಬೇರೆ ಅರ್ಥ ಬೇಡ. ಒಂದು ವೇಳೆ ಮಾತನಾಡಿದ್ರೆ ತಪ್ಪೇನೂ ಇಲ್ಲ, ಅವರು ನನ್ನ ಶತ್ರುವೇನಲ್ಲ. ಸಿದ್ದರಾಮಯ್ಯ ನಾನು ಎಷ್ಟೋ ಸಲ ರಾಜಕೀಯ ವಿಚಾರಕ್ಕೆ ಹೋರಾಟ ಮಾಡಿದ್ದೇವೆ, ಸಂದರ್ಭ ಬಂದಾಗ ಒಂದೇ ವೇದಿಕೆಯಲ್ಲಿ ಒಂದಾಗಿದ್ದೇವೆ. ಅದೇ ರೀತಿ ಯಡಿಯೂರಪ್ಪ ಕೂಡ ನನಗೆ ಶತ್ರುವಲ್ಲ, ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ, ಮಿತ್ರರೂ ಅಲ್ಲ ಅನ್ನೋ ಮೂಲಕ ದೇವೇಗೌಡರು ಯಡಿಯೂರಪ್ಪ ಪರ ಮತ್ತೊಮ್ಮೆ ಸಾಫ್ಟ್ ಕಾರ್ನರ್ ತೋರಿದ್ದಾರೆ. ಮಾತಾಡಿದ್ರೆ ಸಿದ್ದರಾಮಯ್ಯ ವಿರೋಧಿ ದೇವೇಗೌಡರು ಅಥವಾ ಯಡಿಯೂರಪ್ಪ ವಿರೋಧಿ ದೇವೇಗೌಡರು ಈ ಭಾವನೆ ಕಲ್ಪನೆ ಬೇಡ. ಜನತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಮುಗಿದ ಮೇಲೆ ಏನೇನು ಸನ್ನಿವೇಶಗಳು ಬರುತ್ತೋ ಈ ದೇಶದಲ್ಲಿ ಹೇಳಲಿಕ್ಕೆ ಬರಲ್ಲ. ನೋಡಿದ್ರಲ್ಲ, ದೇವೇಗೌಡರು 2-2 ಬಾರಿ ಯಡಿಯೂರಪ್ಪ ಮತ್ತು ಅವರ ಸರ್ಕಾರದ ಪರ ಮಾತನಾಡ್ತಾರೆ ಅಂದರೆ ಅಲ್ಲಿ ಏನೋ ಇದೆ ಅಂತ ಅರ್ಥ. ಇತ್ತ ಸಿಎಂ ಬಿ ಎಸ್ ವೈ ಕೂಡ ದೇವೇಗೌಡರು ಇಟ್ಟ ಒಂದಿಷ್ಟು ಬೇಡಿಕೆಗಳನ್ನು ಈಡೇರಿಸಿದ್ದಾರೆ. ಕಲಬುರಗಿಯ ಗುರುಮಿಟ್ಕಲ್ನ ಜೆಡಿಎಸ್ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೆಸಿರೋ ಗುರುಮಿಟ್ಕಲ್ ಸಬ್ ಇನ್ಸ್ಪೆಕ್ಟರ್ ಅನ್ನ ಎತ್ತಂಗಡಿ ಮಾಡಬೇಕು ಅಂತ ಸ್ವತಃ ದೇವೇಗೌಡರೇ ಪ್ರತಿಭಟನೆ ಮಾಡಿದ್ರು. ಇದೇ ವಿಚಾರಕ್ಕೆ ಸಿಎಂ ಬಿ ಎಸ್ ವೈ ಗಮನಕ್ಕೂ ತಂದಿದ್ರು.
ಇದಕ್ಕೆ ಸ್ಪಂದಿಸಿರೋ ಸಿಎಂ ಗುರುಮಿಟ್ಕಲ್ ಎಸ್ಐ ಅನ್ನ ವರ್ಗಾವಣೆ ಮಾಡಿದ್ದಾರೆ. ಅಲ್ಲಿಗೆ ಯಡಿಯೂರಪ್ಪ ಕೂಡ ದೇವೇಗೌಡರಿಗೆ ಹತ್ತಿರವಾಗ್ತಾ ಇದ್ದಾರೆ. ಇದಕ್ಕೆ ಒಂದು ಕಾರಣವೂ ಇದೆ. ಶತ್ರುಗಳನ್ನ ಹಣಿಯಲು ಇವರು ಮಿತ್ರರಾಗೋ ತಂತ್ರ ಅನುಸರಿಸುತ್ತಿದ್ದಾರೆ. ಹೌದು, ರಾಜಕಾರಣದಲ್ಲಿ ಯಾರು ಶಾಶ್ವತವಾಗಿ ಶತ್ರುಗಳಲ್ಲ ಅಂತ ಇರೋ ದೇವೇಗೌಡರು ಬಿ ಎಸ್ ವೈ ಬಗ್ಗೆ ಸಾಫ್ಟ್ ಆಗಿದ್ದಾರೆ. ಇದಕ್ಕೆ ಒಂದು ಕಾರಣವೂ ಕೂಡ ಇದೆ. ತಮ್ಮ ಇಬ್ಬರ ಶತ್ರು ಸಿದ್ದರಾಮಯ್ಯರನ್ನ ಹಣಿಯುವ ತಂತ್ರವೂ ಎಲ್ಲಿದೆ, ಅದು ಹೇಗೆ ಅನ್ನೋದನ್ನ ದೇವೇಗೌಡರು ದೇಶ ಕಂಡ ಚತುರ ರಾಜಕಾರಣಿ. ಇದೇ ಕಾರಣಕ್ಕೆ ಅವರು ದೇಶದ ಪ್ರಧಾನಿಯೂ ಆಗಿದ್ರು. ಅಂತಹ ದೇವೇಗೌಡರು ಇದೀಗ ಮತ್ತೊಂದು ಚಾಣಾಕ್ಷ ಹೆಜ್ಜೆಯನ್ನಿಟ್ಟಿದ್ದಾರೆ. ರಾಜಕಾರಣದಲ್ಲಿ ಯಾರು ಶಾಶ್ವತವಾಗಿ ಶತ್ರುಗಳಲ್ಲ ಅಂತ ಇರೋ ದೇವೇಗೌಡರು ಬಿ ಎಸ್ ವೈ ಬಗ್ಗೆ ಸಾಫ್ಟ್ ಆಗಿದ್ದಾರೆ. ಇದಕ್ಕೆ ಒಂದು ಕಾರಣವೂ ಇದೆ. ತಮ್ಮ ಇಬ್ಬರ ಶತ್ರು ಸಿದ್ದರಾಮಯ್ಯರನ್ನ ಹಣಿಯುವ ತಂತ್ರವೂ ಇಲ್ಲಿದೆ. ಏನದು, ಬನ್ನಿ ತೋರಿಸ್ತೀವಿ. ಚಾಣಾಕ್ಷ ಹೆಜ್ಜೆ ಇಟ್ಟಿದ್ದಾರೆ ಎಚ್ ಡಿ ದೇವೇಗೌಡರು. ತೆನೆ ಕಮಲ ದೋಸ್ತಿ, ಒಂದೇ ಬಾಣ ಒಂದೇ ಗುರಿ. ಬಿ ಎಸ್ ವೈ ಗೌಡ್ರ ಶತ್ರು ಸಿದ್ದರಾಮಯ್ಯನೇ ಟಾರ್ಗೆಟ್. ಎಸ್, ರಾಜಕಾರಣದಲ್ಲಿ ಯಾರಿಗೆ ಯಾರು ಶಾಶ್ವತವಾಗಿ ಶತ್ರುಗಳು ಅಲ್ಲ, ಶಾಶ್ವತವಾಗಿ ಮಿತ್ರರೂ ಅಲ್ಲ. ಇದು ರಾಜಕಾರಣದ ಕುಟಿಲ ತಂತ್ರ. ಸಿದ್ದರಾಮಯ್ಯ, ದೇವೇಗೌಡರು ರಾಜ್ಯ ರಾಜಕಾರಣದ ಹಳೆ ತಲೆಮಾರಿನ ಹಳೆ ಹುಲಿಗಳು. ಇವರು ನಡೆದು ಬಂದಿದ್ದು ಕೂಡ ಇದೇ ಕುಟೀಲ ರಾಜಕಾರಣದ ಹಾದಿಯಲ್ಲೇ. ಇದೀಗ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಕೂಡ ಇದೇ ಹಾದಿಯನ್ನ ತುಳಿತಿದ್ದಾರೆ. ಸ್ವತಃ ದೇವೇಗೌಡರೇ ಮುಂದೆ ನಿಂತು ಶತ್ರುಗಳ ಶತ್ರು ಮಿತ್ರ ಅನ್ನೋ ಅಸ್ತ್ರವನ್ನ ಮತ್ತೆ ಬಿಡಲು ಸಜ್ಜಾಗಿದ್ದಾರೆ. ಎಸ್, ದೇವೇಗೌಡರಿಗೂ ಮತ್ತು ಹಾಲಿ ಸಿಎಂ ಯಡಿಯೂರಪ್ಪನವ್ರಿಗೂ ಒಬ್ಬರೇ ಶತ್ರು, ವಿಪಕ್ಷ ನಾಯಕ ಕಾಂಗ್ರೆಸ್ ಸಾರಥಿ ಸಿದ್ದರಾಮಯ್ಯ. ಹೀಗಾಗಿ ತಮ್ಮ ಶತ್ರು ಸಿದ್ದರಾಮಯ್ಯರನ್ನ ರಾಜಕೀಯವಾಗಿ ಮುಗಿಸಲು ದೇವೇಗೌಡರು ಬಿ ಎಸ್ ವೈ ಜೊತೆ ಕೈ ಜೋಡಿಸೋ ಮಾತುಗಳನ್ನಾಡ್ತಿದ್ದಾರೆ. ಒಮ್ಮೆ ಯಡಿಯೂರಪ್ಪ ಸರ್ಕಾರ ಈಗಲೇ ಬಿದ್ದು ಹೋಗ್ಲಿ ಅಂತ ನಾವೇನು ಬೇಡ್ಕೊಳ್ತಿಲ್ಲ. ಅದಕ್ಕೆ ಇದು ಸಮಯವೂ ಅಲ್ಲ. ನಮ್ಮ ಪಕ್ಷ ಕಟ್ಟಬೇಕಿದೆ, ಈಗ ಮಧ್ಯಂತರ ಚುನಾವಣೆ ಬೇಕಿಲ್ಲ. ಯಡಿಯೂರಪ್ಪನವರೇ 3 ವರ್ಷ ಸಿಎಂ ಆಗಿರಲಿ ಅಂದಿದ್ದ ದೇವೇಗೌಡರು ಮತ್ತೊಮ್ಮೆ ರಾಜಕಾರಣದಲ್ಲಿ ಯಾರಿಗೂ ಯಾರು ಶತ್ರುಗಳಲ್ಲ. ಯಡಿಯೂರಪ್ಪ ಕೂಡ ನಮಗೆ ಅಜಾತ ಶತ್ರುವೇನಲ್ಲ. ಸಿದ್ದರಾಮಯ್ಯ ಕೂಡ ಹಾಗೇ ಇದ್ರು. ಆದರೆ ಅವರೊಟ್ಟಿಗೂ ವೇದಿಕೆ ಹಂಚಿಕೊಂಡು ಒಟ್ಟಾಗಿ ಪ್ರಚಾರ ಮಾಡಿಲ್ವಾ ಅನ್ನೋ ಮೂಲಕ ದೇವೇಗೌಡರು ಯಡಿಯೂರಪ್ಪನವರ ಜೊತೆಗೆ ಕೈ ಜೋಡಿಸೋ ಸುಳಿವು ಕೊಟ್ಟಿದ್ದಾರೆ. ನಾನು ಏನು ಒಂದು ಮಾತಾಡಿದರೆ ಸಿದ್ದರಾಮಯ್ಯರು ವಿರೋಧಿ ದೇವೇಗೌಡರು ಅಥವಾ ಯಡಿಯೂರಪ್ಪ ವಿರೋಧಿ ದೇವೇಗೌಡರು, ಈ ಭಾವನೆ ಕಲ್ಪನೆ ಬೇಡ. ಜನತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಮುಗಿದ್ಮೇಲೆ ಏನೇನು ಸನ್ನಿವೇಶಗಳು ಬರುತ್ತೋ ಈ ದೇಶದಲ್ಲಿ ಹೇಳಲಿಕ್ಕೆ ಬರಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ದೇವೇಗೌಡರು RCEP ಒಪ್ಪಂದದ ವಿಚಾರದಲ್ಲಿ ಹಿಂದೆ ಸರಿದ ಪ್ರಧಾನಿ ಮೋದಿಯವರಿಗೂ ಧನ್ಯವಾದ ತಿಳಿಸಿದ್ದಾರೆ. ರೈತರ ಪರವಾಗಿ ನಾನು ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದೇನೆ, ನಮ್ಮ ರೈತರಿಗೆ ಎದುರಾಗೋ ತೊಂದರೆಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದೆ. ಇದನ್ನು ಪರಿಗಣಿಸಿರೋ ಪ್ರಧಾನಿ ಮೋದಿಯವರು RCEP ಮುಕ್ತ ವ್ಯಾಪಾರ ಒಪ್ಪಂದದಿಂದ ಹಿಂದೆ ಸರಿದಿದ್ದಾರೆ. ಹೀಗಾಗಿ ಮೋದಿಯವರ ನಡೆಯನ್ನ ಸ್ವಾಗತಿಸುತ್ತೇನೆ ಅಂತಾನೂ ದೇವೇಗೌಡರು BJPಗೆ ಇನ್ನೂ ಹತ್ತಿರವಾಗುವ ಸೂಚನೆ ಕೊಟ್ಟಿದ್ದಾರೆ. ಏನು ನಮ್ಮ ಪ್ರಧಾನಮಂತ್ರಿಗಳು 13 ಒಕ್ಕೂಟಗಳ ರಾಷ್ಟ್ರಗಳ ಮಧ್ಯದಲ್ಲಿ ಕೆಲವು ಒಪ್ಪಂದ ಮಾಡಿಕೊಳ್ಬೇಕನ್ನೋದಿತ್ತು, ಅದಕ್ಕೆ ನಾನು ಕೂಡ ಪತ್ತು ವ್ಯವಹಾರ ಮಾಡಿ ಮಾಡಿಕೊಡೋದು ಏನೇನು ಅನಾಹುತ. 4 ಪುಟಗಳ ಸುದೀರ್ಘವಾದ ಪತ್ರ ಬರೆದಿದ್ದೇನೆ. ಈಗಾಗಲೇ ನಿನ್ನೆ ಅವರು ಕೇಂದ್ರ ಸರ್ಕಾರ ನಾವು ಒಪ್ಪಿಕೊಳ್ಳೋದಿಲ್ಲ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಅದೊಂದು ಒಳ್ಳೆಯ ಸುದ್ದಿ. ಆ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದಿಸ್ತೇನೆ.
ಸಿದ್ದುಗೆ ಕೆಟ್ಟ ತೋಡಲು ಬಿಜೆಪಿ ಜೊತೆ ದೋಸ್ತಿ. ಬಿಜೆಪಿ ಸರ್ಕಾರಕ್ಕೂ ಜೆಡಿಎಸ್ ಬೆಂಬಲ ಕೊಡುತ್ತಾ? ಹೌದು, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬಿಜೆಪಿ ಬಗ್ಗೆ, ಬಿಎಸ್ವೈ ಬಗ್ಗೆ ಮೃದು ಧೋರಣೆ ತೋರಿಸುತ್ತಿರೋದ್ರ ಹಿಂದೆ ಅಸಲಿ ತಂತ್ರವೇ ಇದೆ. 15 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಸಿಗುವಷ್ಟು ಸ್ಥಾನ ಬರೆದಿದ್ರೆ 30 ಹೆಚ್ಚು ಶಾಸಕರೊಂದಿಗೆ ಜೆಡಿಎಸ್ ಬೆಂಬಲವನ್ನ ಬಿಜೆಪಿಗೆ ಕೊಡೋದು, ಯಡಿಯೂರಪ್ಪ ಸರ್ಕಾರ ಬೀಳದಂತೆ ನೋಡಿಕೊಳ್ಳೋದು, ಈ ಮೂಲಕ ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಮೆಚ್ಚುಗೆ ಪಡೆಯೋದು, ತಮ್ಮ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಸಂಸದರಿಗೆ ಹೆಚ್ಚಿನ ಅನುದಾನ ಪಡೆಯೋದು, ಈ ಮೂಲಕ ರಾಜ್ಯದಲ್ಲಿ ಪಕ್ಷವನ್ನ ಮತ್ತಷ್ಟು ಗಟ್ಟಿಗೊಳಿಸಬಹುದು. ಅಲ್ಲದೆ ರಾಜ್ಯ ಸರ್ಕಾರದಲ್ಲೂ ಪಾಲುದಾರಿಕೆ ಇರೋದ್ರಿಂದ ಇಲ್ಲೂ ತಮ್ಮ ಜೆಡಿಎಸ್ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ಗಿಟ್ಟಿಸಿ ಪಕ್ಷ ಸಂಘಟಿಸಬಹುದು ಅನ್ನೋದು ಅಪ್ಪ ಮಕ್ಕಳ ಲೆಕ್ಕಾಚಾರ. ಅಂದ್ಹಾಗೆ ದಳಪತಿಗಳ ಕಮಲ ವ್ಯೂಹದಲ್ಲಿ ಮತ್ತೊಂದು ತಂತ್ರವೂ ಅಡಗಿದೆ. ಅದೇನಪ್ಪ ಅಂದ್ರೆ, ತಮ್ಮದೇ ಪಕ್ಷದ 10 ಹೆಚ್ಚು ಶಾಸಕರು ಕುಮಾರಸ್ವಾಮಿ ವಿರುದ್ಧ ಮುನಿಸ್ಕೊಂಡು ಬಿಜೆಪಿಯತ್ತ ಮುಖ ಮಾಡಿದ್ದಾರೆ. ಅವರನ್ನೆಲ್ಲ ತಡೆಯಲು ಜೆಡಿಎಸ್ ವರಿಷ್ಠರೇ ಬಿಜೆಪಿಗೆ ಬೆಂಬಲ ಕೊಟ್ರೆ ಬಿಜೆಪಿಯತ್ತ ಹೊರಟಿರೋ ಜೆಡಿಎಸ್ ಶಾಸಕರಿಗೆ ಬ್ರೇಕ್ ಹಾಕಿದಂತಾಗುತ್ತೆ, ಪಕ್ಷವನ್ನ ಉಳಿಸ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರವೂ ಇಲ್ಲಿದೆ. ಜೊತೆಗೆ ಮುಖ್ಯವಾಗಿ ಅಜೆಂಡಾ ಏನಂದ್ರೆ, ಕಾಂಗ್ರೆಸ್ನಲ್ಲಿ ಸ್ಟ್ರಾಂಗ್ ಆಗ್ತಿರೋ ಸಿದ್ದರಾಮಯ್ಯರನ್ನ ತಡಿಬೇಕು. ಈಗಾಗಲೇ 80 ಸ್ಥಾನ ಗೆದ್ದಿರೋ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಬಹುಮತದಿಂದ ಚುಕ್ಕಣಿ ಹಿಡಿಯೋ ಕನಸು ಕಾಣ್ತಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯಗೆ ಮಣೆ ಹಾಕಿದ್ದು ಮುಂದೆ ಅವರನ್ನೇ ಸಿಎಂ ಮಾಡಬಹುದು. ಸಿದ್ದರಾಮಯ್ಯ ಮಧ್ಯಂತರ ಚುನಾವಣೆ ಚಪ. ಚುನಾವಣೆಗೆ ಆತುರ ಇಲ್ಲ ಅಂತಾರೆ ದೇವೇಗೌಡರು. ವಿಪಕ್ಷ ನಾಯಕರಾಗಿರೋ ಸಿದ್ದರಾಮಯ್ಯ ಪ್ರವಾಹ ಸಂತ್ರಸ್ತರ ಅಳಲು ಕೇಳುತ್ತಾ ರಾಜ್ಯ ಪ್ರವಾಸ ಮಾಡಿದ್ದಾರೆ. ಎಲ್ಲೆಡೆ ಬಿಜೆಪಿ ವಿರೋಧಿ ಅಲೆ ಇದೆ ಅನ್ನೋದನ್ನ ಅರ್ತಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಮಧ್ಯಂತರ ಚುನಾವಣೆಗೆ ಹೋದ್ರೆ ಖಂಡಿತ ಬಿಜೆಪಿಗೆ ಸೋಲಾಗುತ್ತೆ, ಕಾಂಗ್ರೆಸ್ಗೆ ಅಧಿಕಾರ ಸಿಗುತ್ತೆ, ಮತ್ತೆ ನಾನೇ ಸಿಎಂ ಆಗ್ಬೋದು ಅನ್ನೋ ಲೆಕ್ಕಾಚಾರ ಮಾಡ್ತಿದ್ದಾರೆ. ಸೊ ಇದನ್ನ ತಪ್ಪಿಸ್ಬೇಕು ಅನ್ನೋದೇ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಅಸಲಿ ತಂತ್ರ. ಇದನ್ನೇ ದೇವೇಗೌಡರು ಮಾರ್ಮಿಕವಾಗಿಯೂ ಹೇಳಿದ್ದಾರೆ. ಅವರ ಹತ್ರ ಇರುವುದು ಸಿದ್ದರಾಮಯ್ಯ ಹತ್ರ ಆ ಶಕ್ತಿ, ಅವರ ಹಿಂದ ಲೀಡ್ರು, ನಾವು ಯಾವಿಂದ ಲೀಡ್ರು ಗೊತ್ತಿರೋದು. ನಾಳೆ ಎಲೆಕ್ಷನ್ ನಡೀತದೆ 224 ಕ್ಷೇತ್ರಕ್ಕೆ ಅಂದರೆ ಕೆನೆ ಹೇಳ್ಬಿಟ್ಟು ಫೈನಲೈಸ್ ದಿ ಕ್ಯಾಂಡಿಡೇಟ್ ನಾನೇ ಹೇಳಿದ್ದೆ. ಆಳ್ಕೊಳ್ಳಪ್ಪ ನೀನು, ಯಾರು ಬೇಡ ಅಂತ. ನನಗೆ ಟೈಮ್ ಸಿಕ್ಕಿದರೆ ಐ ಕ್ಯಾನ್ ಫೈಟ್. ನಾನು ತುಮಕೂರು ಸೋತೆ, ಯಾರು ಬಂದ್ರೆ ದೂರು ಹೇಳಿದ್ದೀರಾ? ನಾನು ಇನ್ನೊಂದು 4 ಸಾರಿ ಸಿದ್ದರಾಮಯ್ಯ ನಾಳೆ ಎಲೆಕ್ಷನ್ ಬೇಕಾಗ್ಬೋದು, ನನಗೆ ಏನು ಬೇಕಾಗಿಲ್ಲ. ಅವ್ರಿಗೆ ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಮುಖ್ಯಮಂತ್ರಿ ಅವರು ಒಂದೇ ಬಾಕಿ ಅಲ್ವಾ? ಎಸ್, ದೇವೇಗೌಡರ ಮಾತುಗಳನ್ನ ಕೇಳಿದ್ರೆ ಒಂದು ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ನಮಗೆ ಅಧಿಕಾರ ಬೇಕಿಲ್ಲ ಅಂದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಮಾತ್ರ ಮತ್ತೆ ಸಿಎಂ ಆಗಬಾರ್ದು. ಒಂದು ವೇಳೆ ಮಧ್ಯಂತರ ಚುನಾವಣೆ ನಡೆದ್ರೆ ಬಿಜೆಪಿಗೆ ಸೋಲಾಗಿ ಕಾಂಗ್ರೆಸ್ಗೆ ಬಹುಮತ ಬಂದ್ರೆ ಜೆಡಿಎಸ್ ಪಕ್ಷ ಅವನತಿಯಾಗುತ್ತೆ. ಹೀಗಾಗಿ 3 ಬಿಜೆಪಿಗೆ ಬೇಕಾದ್ರೂ ಬೆಂಬಲ ಕೊಟ್ಟು ಕೇಂದ್ರದಲ್ಲಿ ಮೋದಿ ಸಹಾಯದೊಂದಿಗೆ ಪಕ್ಷವನ್ನ ಇನ್ನಷ್ಟು ಬಲಿಷ್ಠಗೊಳಿಸೋಣ, ಇದರಿಂದ ಪಕ್ಷವೂ ಉಳಿಯುತ್ತೆ ಅನ್ನೋದು ದೇವೇಗೌಡರ ರಾಜಕೀಯ ದಾಟದ ಅಸಲಿ ಪ್ಲಾನ್ ಇರ್ಬೋದು ಅಂತ ವಿಶ್ಲೇಷಿಸಲಾಗ್ತಿದೆ. ಹೌದು, ರಾಜಕಾರಣದಲ್ಲಿ ಯಾರಿಗೆ ಯಾರು ಶತ್ರುಗಳಲ್ಲ, ಮಿತ್ರರು ಅಲ್ಲ. ಇದನ್ನ ಮತ್ತೊಮ್ಮೆ ಮಾಡಿ ತೋರಿಸಲು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಹೊರಟಂತಿದೆ. ಪಕ್ಷವನ್ನ ಉಳಿಸಿಕೊಳ್ಳಲು, ಸಿದ್ದರಾಮಯ್ಯಗೆ ಬ್ರೇಕ್ ಹಾಕಲು, ಬಿಜೆಪಿಗೂ ಬೆಂಬಲ ಕೊಡೋ ಸುಳಿವು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೆಲ್ಲ ಆಗುತ್ತಾ ಅನ್ನೋದು ಡಿಸೆಂಬರ್ 5 ಉಪಚುನಾವಣೆಯ ಫಲಿತಾಂಶವೇ ನಿರ್ಣಯಿಸಲಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.